ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಓಕೆ ಸೊ ನಾನಿವತ್ತು ನಿಮಗೆ ಹೇಳ್ಕೊಡ್ಬೇಕು ಅಂತ ಬಂದಿರೋ ರೆಸಿಪಿ ಮೊಟ್ಟೆ ಗೊಜ್ಜು ಸೊ ಮೊಟ್ಟೆ ಗೊಜ್ಜನ್ನು ಹೇಗ್ ಮಾಡೋದು ಏನೇನ್ ಇಂಗ್ರೀಡಿಯಂಟ್ಸ್ ಬೇಕು ಎಲ್ಲದೂ ನಾನ್ ನಿಮಗೆ ಮಾಡಿ ತೋರಿಸ್ತೀನಿ ಸೊ ಈ ರೆಸಿಪಿ ಏನಿದೆ ಈ ಮೊಟ್ಟೆ ಗೊಜ್ಜು ಅನ್ನೋದು ರೈಸಿಗಾಗಿರ್ಬೋದು ಚಪಾತಿಗಾಗಿರ್ಬೋದು ದೋಸೆಗಾಗಿರ್ಬೋದು ಎಲ್ಲದಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ಲದಕ್ಕೂ ನೀವು ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಅದು ಅಲ್ಲದೆ ಬ್ಯಾಚುಲರ್ಸಿಗೆ ಮಾತ್ರ ತುಂಬಾ ಯೂಸ್ಫುಲ್ ಕಡಿಮೆ ಟೈಮಲ್ಲಿ ಆಗುತ್ತೆ ಕಡಿಮೆ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡ್ತೀವಿ ಆರಾಮಾಗಿ ತಿನ್ಬಿಟ್ಟು ಆರಾಮಾಗಿ ನೀವು ಕೆಲಸಕ್ಕೆ ಹೋಗೋ ಹಂಗಿದ್ರೆ ಹೋಗ್ಬೋದು ಮನೇಲಿರೋ ಹಂಗಿದ್ರೆ ಇರ್ಬೋದು ಕಾಲೇಜಿಗೆ ಹೋಗ್ಬೋದು ಏನು ಬೇಕಾದರೂ ಮಾಡ್ಬೋದು ಯಾವತ್ತೂ ಮಿಸ್ ಮಾಡ್ಕೊಳ್ಬೇಡಿ ನನ್ನ ಈ ಮೊಟ್ಟೆ ಗೊಜ್ಜು ರೆಸಿಪಿನ ಆ್ಯಂಡ್ ನಾನು ಇದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ಫಾರ್ಮೇಶನ್ಗಳು ಯಾವತ್ತು ಶೇರ್ ಆಗಬೇಕು ದಯವಿಟ್ಟು ನನ್ನ ಚಾನಲ್ನ ಎಲ್ರಿಗೂ ಶೇರ್ ಮಾಡಿ ರೆಸಿಪಿನ ಎಲ್ರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಬನ್ನಿ ಹೋಗೋಣ ನಾನು ಇವಾಗ ಮೊಟ್ಟೆ ಗೊಜ್ಜು ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಅರ್ಧ ಆನಿಯನ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಎರಡರಿಂದ ಮೂರು ಬೆಳ್ಳುಳ್ಳಿ ಅದು ಬೇಳೆ ಬೆಳ್ಳುಳ್ಳಿ ಬೇಳೆ ಮತ್ತೆ ಇಷ್ಟೇ ಇಷ್ಟು ಚಿಕ್ಕ ತುಂಡು ಶುಂಠಿ ತಗೊಂಡಿದ್ದೀನಿ ಮತ್ತೆ ಒಂದು ಫುಲ್ ಟೊಮ್ಯಾಟೊ ತಗೊಂಡಿದೀನಿ ಎರಡರಿಂದ ಮೂರು ಹಸಿರು ಮೆಣಸಿನ್ಕಾಯಿ ಉಪ್ಪು ಕೊತ್ತಂಬರಿ ಸೊಪ್ಪು ಖಾರದ ಪುಡಿ ಮತ್ತೆ ಎರಡು ಮೊಟ್ಟೆ ತಗೊಂಡಿದ್ದೀನಿ ನಾನು ಎರಡು ಮೊಟ್ಟೆದು ಗೊಜ್ಜು ಮಾಡ್ತಾ ಇದ್ದೀನಿ ಇವತ್ತು ಸೊ ಇವಾಗ ಗ್ಯಾಸ್ ಹಚ್ಕೊಂಡು ಒಂದು ಪಾತ್ರೆನ ಇಟ್ಕೊಳ್ಳಿ ಮೊಟ್ಟೆ ಗೊಜ್ಜು ಮಾಡೋಕ್ಕೆ ಯಾವುದು ಪಾತ್ರೆ ಯೂಸ್ ಮಾಡ್ತೀರ ಒಂದು ಪ್ಯಾನ್ ಇಟ್ಕೊಳ್ಳಿ ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇಲ್ಲಿ ಸೊ ಅದಕ್ಕೆ ಒಂದು ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡ್ತೀನಿ ಅಂದರೆ ಒಂದು ಟೂ ಟೇಬಲ್ ಸ್ಪೂನ್ ಆಯಿಲ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಈ ಟೂ ಟೇಬಲ್ ಸ್ಪೂನ್ ಆಯಿಲಿಗೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡ್ಕೊಳ್ತೀನಿ ನೀವು ಗ್ರೀನ್ ಚಿಲ್ಲಿನ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೇ ಒಳ್ಳೆಯದು ಯಾಕೆ ಅಂತ ಹೇಳಿದ್ರೆ ನಾವು ಖಾರದ ಪುಡಿನೂ ಹಾಕ್ತೀವಿ ಇದಕ್ಕೆ ನೀವು ಇದಕ್ಕೆ ಖಾರದ ಪುಡಿ ಬೇಡ ನಮಗೆ ಅನ್ನೋರು ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಬೋದು ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ನಾನು ಖಾರದ ಪುಡಿನೇ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ಆನಿಯನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಬರೀ ಅರ್ಧ ಆನಿಯನ್ ತೊಗೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಹಾಕ್ಕೊಳ್ಬೋದು ಸೊ ನಾನು ಸ್ವಲ್ಪ ಮಾಡ್ತಾ ಇರೋದ್ರಿಂದ ನಾನು ಅರ್ಧ ಆನಿಯನ್ ತೊಗೊಂಡಿದ್ದೀನಿ ಅಷ್ಟೆ ಕ್ಲೀನಾಗಿ ಆನಿಯನ್ ಫುಲ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಬೇಕು ಅಲ್ಲಿವರೆಗೂ ನಾವೇನೂ ಆ್ಯಡ್ ಮಾಡಬಾರ್ದು ಆನಿಯನ್ ಏನಾದರೂ ಗೋಲ್ಡನ್ ಬ್ರೌನ್ ಕಲರ್ ಬಂತು ಅಂತ ಹೇಳಿದ್ರೆ ಅದು ತುಂಬ ಚೆನ್ನಾಗಿ ಬೆಂದಿದೆ ಸೊ ಹಸಿ ವಾಸನೆ ಎಲ್ಲ ಹೋಗಿದೆ ಅಂತ ಇಲ್ಲ ಅಂತೇಳಿದರೆ ಅದು ಹಾಗೆ ನಿಮಗೆ ಬಾಯಿಗೆ ಸಿಗ್ತಾ ಇರತ್ತೆ ಅದಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ ಸೊ ಅದಕ್ಕೋಸ್ಕರ ಯಾವುದೇ ಅಡುಗೆ ಮಾಡಬೇಕಾದ್ರೆ ನೀವು ಆನಿಯನ್ನನ್ನು ಹಾಕುವಾಗ ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಕ್ಲೀನಾಗಿ ಫ್ರೈ ಇರಿ ನೆಕ್ಸ್ಟ್ ನಾನು ಇದಕ್ಕೆ ಹೆಚ್ಕೊಂಡಿರೋ ಟೊಮ್ಯಾಟೊ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒನ್ ಟೊಮ್ಯಾಟೊ ತೊಗೊಂಡಿರೋದು ಒನ್ ಟೊಮ್ಯಾಟೊ ಫುಲ್ ಹಾಕ್ಕೊಳ್ತಾ ಇದ್ದೀನಿ ಸೊ ಟೊಮ್ಯಾಟೊ ಮತ್ತು ಆನಿಯನ್ ನೀವು ಜಾಸ್ತಿ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರತ್ತೆ ಏನೂ ತಪ್ಪಿಲ್ಲ ಸೊ ಇಲ್ಲಿ ಸ್ವಲ್ಪ ಸ್ವಲ್ಪ ಇದ್ದೀನಿ ಅದು ನಿಮಗೆ ಟೊಮ್ಯಾಟೊ ಹೇಗೆ ಬೇಯಬೇಕು ಅಂತ ಹೇಳಿದ್ರೆ ಕ್ಲೀನಾಗಿ ಟೊಮ್ಯಾಟೊ ಫುಲ್ ಪೇಸ್ಟ್ ಆಗಿರಬೇಕು ಆ ಥರ ಟೊಮ್ಯಾಟೊ ಫ್ರೈ ಆಗಬೇಕು ನಾನು ಸಾಲ್ಟನ್ನ ಆ್ಯಡ್ ಮಾಡಿಕೊಂಡೆ ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ಳಿ ನಾನು ಜಸ್ಟ್ ಒನ್ ಸ್ಪೂನ್ ಸಾಲ್ಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾವು ಟೊಮ್ಯಾಟೊ ಹಾಕಿದ ಮೇಲೆ ಸಾಲ್ಟನ್ನು ಯಾಕೆ ಹಾಕ್ತೀವಿ ಅಂತ ಹೇಳಿದ್ರೆ ಟೊಮ್ಯಾಟೊ ಕ್ಲೀನಾಗಿ ಪೇಸ್ಟ್ ಥರ ಬೇಯುತ್ತೆ ನಾವು ಸಾಲ್ಟ್ ಆ್ಯಡ್ ಮಾಡೋದ್ರಿಂದ ಇಲ್ಲ ಅಂತೇಳಿದರೆ ಅದು ಹಂಗೆ ಸೀದೋಗಿರೋ ಥರ ಅನಿಸುತ್ತೆ ಹೇಗೇಗೂ ಆಗುತ್ತೆ ಅದಕ್ಕೋಸ್ಕರ ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ಬೇಕು ನಾನು ನೆಕ್ಸ್ಟು ಜಜ್ಜಿಟ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದ್ದೀನಿ ನಾವು ಯಾವಾಗಲೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿಮೇಡ್ ತರೋದಿಲ್ಲ ನಾವು ಮನೆಯಲ್ಲೇ ಮಾಡೋದು ಮನೆಯಲ್ಲೇ ಮಾಡಿದ್ರೆ ಫ್ರೆಶ್ ಆಗಿರತ್ತೆ ಹಾಗೂ ಅದ್ರದ್ದು ಫ್ಲೇವರು ಅದೇ ಥರ ಇರತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆನಿಯನ್ನು ಟೊಮ್ಯಾಟೊ ಗ್ರೀನ್ ಚಿಲ್ಲಿ ಎಲ್ಲದು ಕ್ಲೀನಾಗಿ ಫ್ರೈ ಆಗಬೇಕು ಅದು ಹಸಿ ವಾಸನೆ ಒಂದು ಸ್ವಲ್ಪ ಇಲ್ಲದೇ ಇರೋ ಥರ ಅದು ಫ್ರೈ ಆಗಬೇಕು ಆ ಥರ ಫ್ರೈ ಆದ್ರೇ ಯಾವುದೇ ಅಡುಗೆ ಮಾಡುವಾಗ ಕ್ಲೀನಾಗಿ ಒಗ್ಗರಣೆ ಫ್ರೈ ಆಯಿತು ಅಂತ ಹೇಳಿದ್ರೆ ಆ ಅಡುಗೆ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ನಾನಿಲ್ಲಿ ಎಲ್ಲದನ್ನೂ ಹಾಕಿಬಿಟ್ಟು ಕ್ಲೀನಾಗಿ ಫ್ರೈ ಆಗೋದಕ್ಕೆ ಬಿಟ್ಟಿದ್ದೀನಿ ಹಾಗೆ ಕೈಯಾಡಿಸ್ತಾಯಿರಿ ಇಲ್ಲಾಂದರೆ ತಳ ಹಿಡಿದ್ಬಿಟ್ರೆ ಕಷ್ಟ ಬಟ್ ನಾನಿಲ್ಲಿ ಸ್ಟಿಕ್ ಪಾತ್ರೆ ತೊಗೊಂಡಿರೋದ್ರಿಂದ ಏನೂ ತಳ ಹಿಡಿಯೋದಿಲ್ಲ ನೋಡಿ ಅದು ಇವಾಗ ಸ್ವಲ್ಪ ಪೇಸ್ಟ್ ಥರ ಬೆಂದಿದೆ ಪೇಸ್ಟ್ ಥರ ಆಗಿದೆ ನಾನು ಇವಾಗ ಅದಕ್ಕೆ ಖಾರದ ಪುಡಿ ಆ್ಯಡ್ ಮಾಡಿದ್ದೀನಿ ನಾನು ಒಂದು ಹಾಫ್ ಟೇಬಲ್ ಸ್ಪೂನ್ ಖಾರದ ಪುಡಿನ ಹಾಕಿದ್ದೀನಿ ನಾನು ಗ್ರೀನ್ ಚಿಲ್ಲಿನೂ ಹಾಕಿರೋದ್ರಿಂದ ಜಾಸ್ತಿ ಸ್ಪೈಸಿ ಆಗುತ್ತೆ ಅದಕ್ಕೋಸ್ಕರ ನಾನು ಬರೀ ಹಾಫ್ ಟೇಬಲ್ ಸ್ಪೂನ್ ಖಾರದ ಪುಡಿನ ಆ್ಯಡ್ ಇದ್ದೀನಿ ಕ್ಲೀನಾಗಿ ಸ್ಪೂನಲ್ಲಿ ಕೈ ಆಡಿ ಅದು ಚೆನ್ನಾಗಿ ಪೇಸ್ಟ್ ಥರ ಇವಾಗ ಆಗಿದೆ ನೋಡಿ ನಿಮಗೆ ನೋಡಿದರೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಬೆಂದಿದೆ ಟೊಮ್ಯಾಟೊ ಎಲ್ಲ ಕ್ಲೀನಾಗಿ ಬೆಂದಿದೆ ಅಲ್ಲಿ ಸೈಡಲ್ಲಿ ಆಯಿಲ್ ಬಿಟ್ಕೊಳ್ತಿರೋದು ನೋಡಿದ್ರೇ ಗೊತ್ತಾಗತ್ತೆ ತುಂಬ ಚೆನ್ನಾಗಿ ಬೆಂದಿದೆ ಅಂತ ಹೇಳಿಬಿಟ್ಟು ನೀವು ಜಾಸ್ತಿ ಎಗ್ಗಿನ ಬೇಕು ಅಂತ ಹೇಳಿದರೆ ನೀವು ಇಂಗ್ರೀಡಿಯೆಂಟ್ಸನ್ನು ಜಾಸ್ತಿ ಆ್ಯಡ್ ಮಾಡಬೇಕಾಗತ್ತೆ ಇದಕ್ಕೆ ಗರಂ ಮಸಾಲನೂ ಆ್ಯಡ್ ಮಾಡ್ಕೊಳ್ಬೋದು ನಾನಿವಾಗ ಮೊಟ್ಟೆ ಒಡೆದು ಹಾಕ್ಕೊಳ್ತಾ ಇದ್ದೀನಿ ನಾನು ಎರಡು ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ ಎಗ್ಗಲ್ಲಿ ಪ್ರೋಟೀನ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ ಸೊ ನೀವು ಎಗ್ಗನ್ನು ತಲೆಗೆ ಹಚ್ಕೊಳ್ಳೋದ್ರಿಂದ ಕೂದಲಿಗೂ ಕಂಡೀಷ್ನರ್ ಸಿಕ್ಕದಾಗತ್ತೆ ಕ್ಲೀನಾಗಿ ಮಿಕ್ಸ್ ಮಾಡಿ ನಾವು ಕ್ಲೀನಾಗಿ ಮಿಕ್ಸ್ ಮಾಡಿಲ್ಲ ಅಂತ ಹೇಳಿದ್ರೆ ಏನಾಗತ್ತೆ ಅಂತ ಹೇಳಿದ್ರೆ ನಾವು ಏನು ಮಸಾಲೆ ಮಾಡ್ಕೊಂಡಿರ್ತೀವಿ ಆ ಮಸಾಲೆ ಕೆಲವೊಂದೊಂದು ಎಗ್ಗಿನ ಪಾರ್ಟಿಗೆ ತಾಗೋದೇ ಇಲ್ಲ ಸೊ ಅವಾಗ ಒಂದು ಕಡೆ ಸಪ್ಪೆ ಆಗಿರತ್ತೆ ಒಂದು ಕಡೆ ಉಪ್ಪಾಗಿರತ್ತೆ ಒಂದು ಕಡೆ ಮಸಾಲೆ ಇರತ್ತೆ ಇನ್ನೊಂದು ಕಡೆ ಇರೋಲ್ಲ ಆ ಥರ ಆಗುತ್ತೆ ಅದಕ್ಕೋಸ್ಕರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ನೀರು ಹಾಕ್ಕೊಳ್ತೀನಿ ನಾನು ಬಟ್ ನೀರು ಆಪ್ಷನಲ್ ಆಗಿರತ್ತೆ ನಿಮಗೆ ನೀರು ಬೇಕು ಅಂತ ಹೇಳಿದರೆ ಹಾಕ್ಕೊಳ್ಳಿ ನಾನು ಇದನ್ನು ಅನ್ನಕ್ಕೆ ಹಾಕ್ಕೊಂಡು ತಿನ್ನೋದ್ರಿಂದ ನಾನು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಯಾಕಂತೇಳಿದರೆ ನನಗೆ ಸ್ವಲ್ಪ ಏನು ನೀರು ಬೇಕಾಗುತ್ತೆ ಅಂದರೆ ನನಗೆ ರಸ ಬೇಕಾಗತ್ತೆ ಅದಕ್ಕೋಸ್ಕರ ನಾನು ನೀರನ್ನ ಆ್ಯಡ್ ಇದ್ದೀನಿ ನೀರು ಹಾಕ್ಕೊಳ್ದೇ ಮಾಡಿ ದೋಸೆ ಇಡ್ಲಿ ಚಪಾತಿ ಪೂರಿ ಅದಕ್ಕೆಲ್ಲ ತುಂಬಾ ಚೆನ್ನಾಗೋಗುತ್ತೆ ಅಂದರೆ ತುಂಬಾ ಚೆನ್ನಾಗತ್ತೆ ಇದು ತುಂಬ ಚೆನ್ನಾಗಿರೋ ರೆಸಿಪಿ ಇದು ಇದು ನಮ್ಮಮ್ಮ ಯಾವಾಗ ಮಾಡಿಕೊಡ್ತಾಯಿದ್ರು ನನಗೆ ಬಾಕ್ಸಿಗೆಲ್ಲ ಕೊಡಬೇಕಾದ್ರೆ ಮಾಡಿಕೊಡ್ತಾಯಿದ್ರು ಸೊ ನಾನಿವಾಗ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ನೀರು ಹಾಕ್ಕೊಳ್ಳಲ್ಲ ಜಾಸ್ತಿ ನೀರು ಹಾಕ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಾಗಲ್ಲ ಸ್ವಲ್ಪ ನೀರು ಹಾಕ್ಕೊಳ್ಳಿ ನೀರು ಮಾತ್ರ ಆಪ್ಷನಲ್ಲು ನೀವು ನೀರು ಹಾಕ್ಕೊಂಡ್ಮೇಲೆ ಉಪ್ಪು ಸಪ್ಪೆ ಎಲ್ಲ ಹೇಗಿದೆ ಅಂತ ನೋಡಿ ಸೊ ಏನಾದರೂ ಉಪ್ಪು ಬೇಕು ಅಂತ ಹೇಳಿದರೆ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ನಂದಿದು ಉಪ್ಪು ಕರೆಕ್ಟಾಗಿದೆ ಸೊ ಅದಕ್ಕೋಸ್ಕರ ನಾನೇನು ಆ್ಯಡ್ ಮಾಡ್ತಾ ಇಲ್ಲ ಅದು ನೀರು ಹಾಕಿರೋದ್ರಿಂದ ಅದು ಸ್ವಲ್ಪ ಬಾಯ್ಲ್ ಆಗೋದಕ್ಕೆ ಬಿಡಿ ನೀವು ಮುಚ್ಚಿನೂ ಬಾಯ್ಲ್ ಮಾಡ್ಬೋದು ನಾನು ಅದೆಲ್ಲ ಬೆಂದಿರೋದ್ರಿಂದ ನಾನು ಏನು ಮುಚ್ಚುತ್ತಾ ಇಲ್ಲ ಸೊ ಇವಾಗ ಲಾಸ್ಟಿಗೆ ಕೊರಿಯಂಡರ್ನ ಹಾಕ್ಕೊಳ್ಳಿ ಕೊರಿಯಾಂಡರ್ ಹಾಕಿ ಗ್ಯಾಸ್ ಆಫ್ ಮಾಡಿ ಸೊ ನಾನಿವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ ರೆಡಿಯಾಗಿದೆ ಬಿಸಿ ಬಿಸಿ ಎಗ್ ಗೊಜ್ಜು